ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗಸ್ಟಿಂದ ಹೊಸ ರೂಲ್ಸ್ ಬರುತ್ತೆ, ಅದರಲ್ಲಿ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಎಲ್ಲ ಜನ ಕೇಳ್ತಿರೋದೇ ಅಷ್ಟೇ, ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಕಡಿಮೆ ಮಾಡ್ತಾರಾ, ಯಾವಾಗ ಮಾಡ್ತಾರೆ, ಎಷ್ಟು ಮಾಡ್ತಾರೆ ಅಂತ ತುಂಬ ಜನಕ್ಕೆ ಕುತೂಹಲ ಇದೆ ಅಲ್ವಾ. ಯಾಕಂದರೆ ಡೈಲಿ ಯೂಸ್ ಮಾಡೋದೇ ಅದು, ನಾವು ಅದ್ರ ರೇಟೇ ತುಂಬಾ ಆಗಿದೆ, 1000 and above ಆಗಿದೆ. ಸೊ ಹಂಗಾಗಿ ಎಲ್ಲರೂ ತುಂಬಾ ವೆಯ್ಟ್ ಮಾಡ್ತಾಯಿದ್ರು, ಯಾವಾಗ ಕಡಿಮೆ ಆಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ ಅಂತ. ಫೈನಲಿ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ನೆಕ್ಸ್ಟ್ ಮಂತಿಂದ 500 ರುಪೀಸಿಗೆ ಸಿಲಿಂಡರ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ಯಾರಿಗೆ ಸಿಗುತ್ತೆ ಈ ಫೆಸಿಲಿಟೀಸು, ಯಾರಿಗೆ ಸಿಗಲ್ಲ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೀಗ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೂ ಕ್ಲಿಕ್ ಮಾಡಿ. ನಾ ಡೈಲಿ ಹಾಕೋ ರೆಗ್ಯುಲರ್ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಪ್ಲೀಸ್ ನಿಮ್ಮ ಬಿಡುವಿನ ಸಮಯದಲ್ಲಿ ವೀಡಿಯೋನ ವಾಚ್ ಮಾಡಿ. ಇವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಮಾಡ್ಕೊಳ್ಳದೆ ಇರೋರು ಪ್ಲೀಸ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ಮಾಡ್ಕೊಳ್ಳೋ ಒಂದು ಲೈಕ್ ಸಬ್ಸ್ಕ್ರೈಬಿಂದನೇ ತುಂಬಾ ಖುಷಿಯಾಗುತ್ತೆ ನಮಗೂ ವೀಡಿಯೋ ಮಾಡೋದಕ್ಕೆ. ಸೊ ರಿಕ್ವೆಸ್ಟ್ ಅಂದ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಇತ್ತೀಚೆಗಂತೂ ತುಂಬಾ ಜಾಸ್ತಿ ಆಗಿತ್ತು. ಈ ಸಾಮಾನ್ಯ ಜನರಿಗೆ ಒಂದು ಸಿಲಿಂಡರ್ ತೊಗೊಳ್ಳೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿತ್ತು. ಸೊ ಹಂಗಾಗಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತಿದ್ರು ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಕಡಿಮೆ ಮಾಡಿ, ಕಡಿಮೆ ಮಾಡಿ ಅಂತ ತುಂಬ ಲೆಟರು, ಮನವಿ ಕೂಡ, ಪತ್ರ ಕೂಡ ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ. ರಿಕ್ವೆಸ್ಟ್ ಎಲ್ಲ ಕಳಿಸಿ ಕಡಿಮೆ ಮಾಡಿ ಅಂತ ಹೇಳ್ತಿದ್ರು, ಆದರೂ ಕೂಡ ತುಂಬಾ ಜಾಸ್ತಿ ಆಗಿತ್ತು. ಈ ಡೈಲಿ ದುಡ್ದು ಜೀವನ ಮಾಡೋ ಅಂಥವ್ರಿಗೆ ತುಂಬಾ ಕಷ್ಟ. ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಗ್ಯಾಸ್ ಸಿಲಿಂಡ್ರು ಇದ್ದೇ ಇರುತ್ತೆ. ಅವರೆಷ್ಟೇ ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಎಲ್ಲರೂ ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ ಇದೆ. ಸೊ ತುಂಬ ಬಡವ್ರು ಅಂಥವ್ರಿಗೆ ತೊಗೊಳೋದಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು. 1000 ರೂಪಾಯಿ ಹೊಂದಿಸ್ಬೇಕು ಅಂತಂದರೆ 1 ವಾರ ಕಷ್ಟಪಡಬೇಕಾಗತ್ತೆ ಪಾಪ ಅಂಥವ್ರು. ಸೊ ಹಂಗಾಗಿ ತುಂಬಾ ಕೇಳ್ಕೊತಾ ಇದ್ರು ಕಡಿಮೆ ಮಾಡಿ ಮಾಡಿ ಅಂತ. ಫೈನಲಿ ನೆಕ್ಸ್ಟ್ ಮಂತಿಂದ ಕಡಿಮೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರದಿಂದನೇ ಹೇಳಿದ್ದಾರೆ. ಅಂದರೆ ಯಾರಿಗೆ ಅಂತಂದರೆ, ಬಡತನ ರೇಖೆಗಿನ್ನ ಕೆಳಗಿರ್ತಾರಲ್ವ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಯಾರ್ಯಾರೆಲ್ಲ ತೊಗೊಂಡಿದ್ದಾರೆ ಅಂಥವ್ರಿಗೆ ಮಾತ್ರ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಎಲ್ಲರಿಗೂ ಕಡಿಮೆ ಮಾಡೋದಕ್ಕಾಗಲ್ಲ, ಮಾಡೋದಕ್ಕಾದರೆ ಬಜೆಟ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ BPL ಕಾರ್ಡ್ ಯಾರ್ಯಾರು ಹೊಂದಿರ್ತಾರೆ ಅಂಥವ್ರಿಗೆ ಮಾತ್ರ ಕಡಿಮೆ ಮಾಡಬೇಕು ಅಂತೇಳಿ ಇನ್ನು ಚಿಂತನೆ ನಡೆಸ್ತಾ ಇದ್ದಾರೆ. ಇನ್ನು ನೋಡಬೇಕು ಹೆಂಗೆ ಕಡಿಮೆ ಆಗುತ್ತೆ, ಯಾರಿಗೆಲ್ಲ ಈ ಯೋಜನೆ, ಯಾರಿಗೆಲ್ಲ ಈ 500 ರೂಪಾಯಿಗೆ ಸಿಲಿಂಡರ್ ಸಿಗುತ್ತೆ ಅಂತ ನೋಡಬೇಕು. ನೆಕ್ಸ್ಟು ಸೆಪ್ಟೆಂಬರ್ ತಿಂಗಳಿಂದ ಕಡಿಮೆ ಮಾಡ್ತೀವಿ, ಸೆಪ್ಟೆಂಬರ್ ತಿಂಗಳಿಂದ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಈಗ ನೋಡೋದು ಗ್ಯಾಸ್ ಸಿಲಿಂಡರ್ ರೇಟ್ ನೋಡೋದಾದರೆ 1200 ಸಮಥಿಂಗ್ ಎಷ್ಟು ಆಗಿದೆ, 1150 ರೂಪಾಯಿನೋ ಆಗಿದೆ. ಈಗ ಬಡವ್ರು ಅಂಥವ್ರಿಗೆಲ್ಲ ತುಂಬಾ ಕಷ್ಟ ಆಗುತ್ತಲ್ವಾ. ಸೊ ಹಾಗಾಗಿ ಕಡಿಮೆ ಮಾಡಿ ಮಾಡಿ ಅಂತಲೇ ಹೇಳ್ತಾ ಇದ್ದಾರೆ. ನೋಡೋಣ, BPL ಕಾರ್ಡ್ ಅವ್ರಿಗೆ ಮಾತ್ರ ಸಿಗುತ್ತೋ, ಎಲ್ಲರಿಗೂ ಸಿಗುತ್ತೋ. ಈ BPL ಕಾರ್ಡ್ ಅವ್ರಿಗೆ ಮಾತ್ರ ಕೊಟ್ಟರೆ ಬೇರೆಯವರಿಗೆಲ್ಲ ತುಂಬಾ ಬೇಜಾರಾಗುತ್ತೆ. ಸೊ ಹಂಗಾಗಿ BPL ಕಾರ್ಡ್ ಅವ್ರಿಗೆ 500 ರೂಪಾಯಿಗೆ ಕೊಟ್ಟು ಬೇರೆಯವರಿಗೆಲ್ಲ 1700-800 ಈ ಥರ ಪ್ರೈಸ್ನ ಫಿಕ್ಸ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಆ ಥರ ಮಾಡಿದರೆ ಚೆನ್ನಾಗೂ ಕೂಡ ಇರುತ್ತೆ. ನೋಡೋಣ ಹೇಗೆ ಮಾಡ್ತಾರೆ ಏನಂತ. ನೆಕ್ಸ್ಟ್ ಮಂತಿಂದನೇ ಕಡಿಮೆ ಮಾಡ್ತೀವಿ ಅಂತ ಹೇಳಿದಾರಲ್ವ, ಇನ್ನೇನು ಜಸ್ಟ್ ಇನ್ 1 ಮಂತ್ ವೆಯ್ಟ್ ಮಾಡೋಣ, ಅಷ್ಟರಲ್ಲಿ ಗೊತ್ತಾಗುತ್ತೆ ಸಿಲಿಂಡರ್ ಬೆಲೆ ಎಷ್ಟು ಕಡಿಮೆ ಆಗುತ್ತೆ, ಯಾರ್ಯಾರಿಗೆಲ್ಲ ಫ್ರೀಯಾಗಿ, ಯಾರ್ಯಾರಿಗೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ. ಐ ಹೋಪ್ ಇವತ್ತಿನ ಮಾಹಿತಿ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಇನ್ನೊಮ್ಮೆ ಕೇಳ್ಕೊತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕ್ ಮೇಲೂ ಕ್ಲಿಕ್ ಮಾಡಿ. ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ. ಯಾರೆಲ್ಲ ನೋಡ್ತಾ ಇದ್ದರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು.